ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಒಂದು ಕಾವ್ಯ ಭಾಗ, ದುರ್ಯೋಧನ ವಿಲಾಪವನ್ನು ನೋಡಿದಿರಿ, ವಚನಗಳನ್ನು ನೋಡಿದಿರಿ, ಎರಡು ಗದ್ಯ ಭಾಗಗಳನ್ನು ನೀವು ನೋಡಿದಿರಿ. ಇದೀಗ ಮತ್ತೊಂದು ಹೊಸ ಥರದ ಕಾವ್ಯ ಬಂಧಕ್ಕೆ, ಕಾವ್ಯ ಭಾಗಕ್ಕೆ, ಕಾವ್ಯದ ಅಧ್ಯಯನಕ್ಕೆ ನಾವು ತೊಡಗ್ತಾ ಇದ್ದೇವೆ. ನಿಮ್ಮ ಪಠ್ಯಪುಸ್ತಕವನ್ನು ನೀವು ಗಮನದಲ್ಲಿಟ್ಕೊಂಡು ನೋಡೋದಾದರೆ, ನಿಮ್ಮ ಮುಂದೆ ಈಗ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂಥ ಒಂದು ಕಾವ್ಯಭಾಗ ಇದೆ. ಹರಿಹರ ವಿರಚಿತ ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂಥದ್ದು ಒಂದು ರಗಳೆ ಪ್ರಕಾರದ ಒಂದು ಸಾಹಿತ್ಯ ಕೃತಿ, ಒಂದು ಕಾವ್ಯ. ಬಹಳ ವಿಶಿಷ್ಟವಾದಂತಹ ಒಂದು ಕಾವ್ಯವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಏನಿದು, ಹರಿಹರನನ್ನು ರಗಳೆ ಕವಿ ಅಂತಲೇ ಕರಿತೇವೆ, ಯಾಕೆ ಹಾಗೆ ಕರಿಬೇಕು ಅನ್ನೋ ಪ್ರಶ್ನೆ ಬಂದಾಗ ಕೆಲವು ವಿಚಾರಗಳನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಒಂದು, ಈಗಾಗಲೇ ಆದಿಕವಿ ಪಂಪ ಹಾಕಿಕೊಟ್ಟಂತಹ ಚಂಪೂ ಕಾವ್ಯದ ಆ ನೆಲೆಯಲ್ಲಿ ಎಲ್ಲ ಕಾವ್ಯದ ರಚನೆಗಳು ಸಾಗ್ತಾ ಇದ್ದವು. ದಿಢೀರನೇ ಶರಣ ಸಾಹಿತ್ಯ ಪರಂಪರೆ ವಚನ ಸಾಹಿತ್ಯದ ಕಡೆಗೆ ಎಲ್ಲರ ಒಲವನ್ನು, ಎಲ್ಲರ ಮನಸ್ಸನ್ನು ಸೆಳೆಯಿತು. ಆ ಹೊತ್ತಿನಲ್ಲೇನು ಚಂಪು ಕಾವ್ಯಗಳು ರಚನೆ ಆಗಲಿಲ್ಲ ಅಂತ ಏನಿಲ್ಲ, ಅವುಗಳು ಕೂಡ ಒಂದು ಕಡೆಗೆ ರಚನೆ ಆಗ್ತಾನೂ ಇತ್ತು. ಯಾಕೋ ಗೊತ್ತಿಲ್ಲ, ಹರಿಹರನಿಗೆ ಇನ್ನೊಂದು ಹೊಸ ಬಗೆಯ ಕಾವ್ಯದ ಬಂಧವೊಂದನ್ನು, ಛಂದೋಬಂಧವೊಂದನ್ನು ನಾನು ಕಟ್ಟಬೇಕು, ನಾನು ಹೇಳಬೇಕಾದ ಎಲ್ಲವನ್ನು ಚಂಪೂ ಕಾವ್ಯದ ಆ ಶೈಲಿಯಲ್ಲಿ ನನಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎನ್ನುವ ಒಂದು ಸಣ್ಣ ಅಳುಕಿನ ಹಿನ್ನೆಲೆಯಲ್ಲಿಯೇ ಹೊಸದೊಂದು ಪ್ರಯೋಗದ ಕಡೆಗೆ ಅವನು ಮುನ್ನುಗ್ತಾನೆ. ಹಾಗೆ ನೋಡಿದರೆ ಈತ ಕವಿಯಾಗಿ ತನ್ನ ಕೆಲಸವನ್ನು ಆರಂಭಿಸಿದವನಲ್ಲ. ಮೊದಲಿಗೆ ಈತ ಹೊಯ್ಸಳರ ಅಂದರೆ ದ್ವಾರ ಸಮುದ್ರದ ಯಾರು ವೀರ ನರಸಿಂಹ ಬಲ್ಲಾಳ ಏನಿದ್ದ ಅವನ ಆಸ್ಥಾನದಲ್ಲಿ ಕರ್ಣಿಕನಾಗಿ ತನ್ನ ಕೆಲಸವನ್ನು ಆರಂಭಿಸ್ತವನು. ಕರ್ಣಿಕನಾಗಿ ಅಂದರೆ ಲೆಕ್ಕಪತ್ರ ವ್ಯವಹಾರಗಳನ್ನು ಮಾಡ್ತಾ ಇದ್ದವನು. ಕರ್ಣಿಕ ಅಂದರೆ ಬರವಣಿಗೆ ಕೆಲಸ ಮಾಡುವಂಥವನು. ಈ ರೀತಿಯ ಕೆಲಸವನ್ನು ಆರಂಭಿಸಿದಂತಹ ಆತ ಎಲ್ಲೋ ಒಂದು ಕಡೆಗೆ ಅವನಿಗೆ ಆ ಅರಸೊತ್ತಿಗೆಯನ್ನು ಧಿಕ್ಕರಿಸಿ ಹೊರಗೆ ಬರಬೇಕು ಅಂತ ಅನ್ನಿಸ್ತು. ಈ ಹಿಂದೆ ನಾನು ಮಾತಾಡುವಾಗ ಹೇಳಿದೆ, ಈ ಎಲ್ಲೋ ಒಂದು ಕಡೆಗೆ ರಾಜಾಶ್ರಯದಲ್ಲಿ ರಚನೆಯಾದಂಥ ಸಾಹಿತ್ಯ ಏನಿದೆ ಅಂದರೆ ರಾಜಾಶ್ರಯದ ಸಾಹಿತ್ಯ ಅಂತ ಏನು ಕರಿತೀವಿ, ಆ ರಾಜಾಶ್ರಯದ ಸಾಹಿತ್ಯ ಎಲ್ಲೋ ಒಂದು ಕಡೆಗೆ ಆಯಾ ಕಾಲದ ಅಥವಾ ಅವರ ಆಶ್ರಯದಾತರ ಯಾವುದೋ ಒಂದಿಷ್ಟು ನಿಯಂತ್ರಣಕ್ಕೆ ಒಳಪಟ್ಟಿರ್ತಿತ್ತು ಅನ್ನುವ ಸಂಶಯ ಎಲ್ಲರಿಗೂ ಕಾಡೇ ಕಾಡುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ತಾನು ಹೇಳಬೇಕಾದ ಸಂಗತಿಯನ್ನು ಹೇಳಲಿಕ್ಕೆ ಸಾಧ್ಯವಾಗದೆ, ಎಲ್ಲೋ ಒಂದು ಕಡೆಗೆ ರಾಜರನ್ನೇ ನಾನು ಪ್ರಧಾನವಾಗಿಟ್ಟುಕೊಂಡು ಅವರನ್ನೇ ಹಾಡಬೇಕು, ಹೊಗಳಬೇಕು, ಅವರಿಗೆ ವಿರುದ್ಧವಾದ ಸಂಗತಿಗಳನ್ನು ನಾನು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ, ನನ್ನಲ್ಲಿ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದು ಅಂದರೆ ಒಂದು ಕವಿ ಸ್ವಾತಂತ್ರ್ಯ ಅನ್ನುವಂಥದ್ದು ಕಳೆದು ಹೋಗುತ್ತೆ ಎನ್ನುವ ನೆಲೆಯಲ್ಲಿಯೋ ಏನೋ ಗೊತ್ತಿಲ್ಲ, ಆ ವೀರ ನರಸಿಂಹ ಬಲ್ಲಾಳನ ಆಸ್ಥಾನವನ್ನು ತೊರೆದು ಆತ ಹಂಪೆಯ ವಿರೂಪಾಕ್ಷನಡೆಗೆ ಬರ್ತಾನೆ. ಹಂಪೆಯ ವಿರೂಪಾಕ್ಷನ ಸನ್ನಿಧಾನದಲ್ಲೇ ಇದ್ದುಕೊಂಡು ತನ್ನ ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಅಂದರೆ ಹೊಸ ಬಗೆಯ ರಗಳೆ ಎನ್ನುವ ಸಾಹಿತ್ಯ ಪ್ರಕಾರವೊಂದನ್ನು ಏನು ರಚನೆ ಮಾಡ್ತಾನೆ, ಅದಕ್ಕಿಂತ ಹಿಂದೆ ಈತ ಒಂದು ಚಂಪೂ ಕಾವ್ಯವನ್ನು ಬರೀತಾನೆ, ಅದು ಗಿರಿಜಾ ಕಲ್ಯಾಣ. ಅಂದರೆ ತನಗೂ ಚಂಪೂ ಕಾವ್ಯವನ್ನು ಬರೀಲಿಕ್ಕೆ ಸಾಧ್ಯ, ಮತ್ತು ಚಂಪೂ ಕಾವ್ಯ ಬಂಧದಲ್ಲಿ ಏನೆಲ್ಲ ಕಾವ್ಯಗಳು ಬಂದಿದ್ದಾವೆ ಆ ಕಾವ್ಯಗಳ ಜೊತೆಗೆ ಸರಿಸಮವಾಗಿ ನಿಲ್ಲಬಹುದಾದಂಥ ಒಂದು ಕಾವ್ಯವನ್ನು ಈತ ರಚಿಸಿ ತೋರಿಸ್ತಾನೆ, ಅದು ಗಿರಿಜಾ ಕಲ್ಯಾಣ. ಅದರ ಜೊತೆಗೆ ಇವತ್ತು ನಾವೇನು ಹರಿಹರ ಅಂದ ತಕ್ಷಣ ರಗಳೆ ಕವಿ ಅಂತ ಏನು ನೆನಪು ಮಾಡಿಕೊಳ್ತೇವೆ, ನೂರಾರು ಬಗೆಯ ಅಥವಾ ನೂರಾರು ರಗಳೆ ಕಾವ್ಯಗಳನ್ನು ಈತ ರಚನೆ ಮಾಡಿದ್ದಾನೆ. ಈ ರಗಳೆ ಕಾವ್ಯವನ್ನು ಈತ ರಚನೆ ಮಾಡಬೇಕಾದ ಬಹಳ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನಾನಾಗ ಹೇಳಿದ ಹಾಗೆ ಈ ರಾಜಸತ್ತೆಯಿಂದ ಈಚೆಗೆ ಬಂದು ಅಂದರೆ ರಾಜಾಶ್ರಯದಿಂದ ಹೊರಗೆ ಬಂದು ತಾನು ಕಾವ್ಯವನ್ನು ಏನು ರಚನೆ ಮಾಡಲಿಕ್ಕೆ ಹೊರಡ್ತಾನೆ, ಆಗ ಆತ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅದೇನು ಅಂತ ಹೇಳಿದ್ರೆ, ನಾನು ಯಾವ ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ದೇನೋ ಆ ಎಲ್ಲ ಕಾವ್ಯಗಳು ಶಿವಭಕ್ತರನ್ನೇ ಕುರಿತಾಗಿರಬೇಕು, ಶಿವಭಕ್ತರನ್ನೇ ಕುರಿತು ನಾನು ಸಾಹಿತ್ಯ ರಚನೆ ಮಾಡ್ತಾನೆ, ಮತ್ತಾರ ಕುರಿತು ನಾನು ಸಾಹಿತ್ಯ ರಚನೆ ಮಾಡೋದಿಲ್ಲ, ಅದರಲ್ಲಿ ರಾಜರನ್ನು ಸೇರಿಸಿಕೊಂಡು ಹೇಳ್ದೆ. ಹೀಗಾಗಿ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿಯೇ ಸುಮಾರು 109 ರಗಳೆಗಳನ್ನು ಆತ ಬರೆದಿದ್ದಾನೆ ಅನ್ನುವಂಥ ನಂಬಿಕೆ ಇದೆ. ಹೀಗೆ ಆ ರಗಳೆಗಳನ್ನು ಬರಲಿಕ್ಕೆ ಹೊರಟಾಗ ಒಂದು ಕಾಲ ಇತ್ತು,
ಒಂದು ಅದಕ್ಕೆ ಅವರ ಆ ಕಾಲದ ಕಾವ್ಯ ರಚನೆಗೆ ಮೂಲ ಧಾತುವಾಗುವಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಸಂಸ್ಕೃತದ ಸಾಹಿತ್ಯ ಇಲ್ಲ ಪ್ರಾಕೃತದ ಸಾಹಿತ್ಯ. ಈ ಆ ಸಂಸ್ಕೃತದ ಸಾಹಿತ್ಯ ಮತ್ತು ಪ್ರಾಕೃತದ ಸಾಹಿತ್ಯ ಇವೆರಡರಿಂದ ಹೊರತಾಗಿ ಮುಕ್ತವಾಗಿ ಹೊಸದೊಂದು ಬಗೆಯ ವಸ್ತುವನ್ನು ಆಲೋಚನೆಯನ್ನು ಇಟ್ಟುಕೊಂಡು ಈತ ಆರಂಭಿಸ್ತಾನೆ. ನೋಡಿ, ಇವನನ್ನು ಭಾಳ ಆಕರ್ಷಿಸಿರುವಂಥದ್ದು ತಮಿಳು. ತಮಿಳಿನ ಆ ಪೆರಿಯ ಪುರಾಣ, ಆ ಪೆರಿಯ ಪುರಾಣ ಅನ್ನುವಂಥದ್ದೇನಿದೆ, ಈತ ಶಿವಭಕ್ತರನ್ನೇ ಉದ್ದೇಶಿಸಿ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಮೂಲ ಧಾತುವಾಗಿರುವಂಥದ್ದು ಆ ಪೆರಿಯ ಪುರಾಣಂ ಅನ್ನುವಂಥ ಆ ಕೃತಿ. ಆ ಕೃತಿಯಲ್ಲಿ ಅನೇಕ ಶಿವಭಕ್ತರ ಕುರಿತಾದಂತಹ ವಸ್ತು ಇತ್ತು. ಅಂತಹ ವಸ್ತುವೇ ಇವನಿಗೆ ಮುಂದೆ ತಾನು ರಗಳೆ ಬರಲಿಕ್ಕೆ ಬಹಳ ದೊಡ್ಡ ಸೋರ್ಸ್ ಆಗುತ್ತೆ, ಅವನಿಗೆ ಬಹಳ ದೊಡ್ಡ ಧಾತುವಾಗುತ್ತೆ ಅವನಿಗೆ. ಹಾಗಾಗಿ ತಾನು ಬರೆದ ಅನೇಕ ಆ ರಗಳೆಗಳಲ್ಲಿ ಆ ಶಿವಭಕ್ತರೇ ಪ್ರಧಾನವಾಗಿದ್ದಾವೆ. ನೀವು ಉದಾಹರಿಸುವುದಾದರೆ ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ, ಇಳಿಯಾಂಡ ಗುಡಿಮಾರರ ರಗಳೆ, ನಿಮಗಿರುವ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ರಗಳೆ. ಸೊ ಈ ರೀತಿಯಲ್ಲಿ ಅನೇಕ ಆ ರಗಳೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಬಹಳ ಪ್ರಮುಖವಾಗಿ ಅವನ ನಿಜವಾದ ಆ ಕಾವ್ಯರಚನಾ ಸಾಮರ್ಥ್ಯವನ್ನು ನೋಡಲಿಕ್ಕೆ ಇಂತಹ ರಗಳೆಗಳು ಬೇಕಾದಷ್ಟು ಒಳ್ಳೆಯ ಉದಾಹರಣೆಗಳಾಗ್ತವೆ. ಅಂದರೆ ಇವರೆಲ್ಲರೂ ಶಿವಭಕ್ತರು, ಆ ಶಿವನ ಮಹಿಮೆಯನ್ನು ಕೊಂಡಾಡ್ತಾ ಶಿವಭಕ್ತರನ್ನು ದೈವತ್ವಕ್ಕೆ ಏರಿಸುವ ಅಂತ ವಿಶಿಷ್ಟವಾದ ಆಲೋಚನೆ. ಅಲ್ಲಿಯೂ ಅಷ್ಟೇ, ನಾನು ಆಗ ಹೇಳಿದಾಗೆ ಒಂದು ಅರಸೊತ್ತಿಗೆಯಿಂದ ಹೊರಬಂದು ಬರೀಲಿಕ್ಕೆ ಹೊರಟವನಿಗೆ ಸಾಮಾನ್ಯನೊಬ್ಬ ವ್ಯಕ್ತಿಯೂ ಕಥೆಯ ವಸ್ತುವಾಗ್ತಾನೆ. ನೋಡಿ, ಆ ಕಾಲಕ್ಕೆ ಅದೊಂದು ಒಂದು ಹೊಸ ಬಗೆಯ ಪ್ರಯೋಗವೇ ಅದು. ಒಂದು ರೀತಿಯಲ್ಲಿ ಅದೊಂದು ಕ್ರಾಂತಿಯೇ, ಅದಷ್ಟು ಸುಲಭ ಇರಲಿಲ್ಲ. ಸಾಮಾನ್ಯನೊಬ್ಬನ ಬಗ್ಗೆ ಒಬ್ಬ ಮಾದಾರ ಚಂದನ ಬಗ್ಗೆ ಬರೆಯಬೇಕು ಅಂತಾದರೆ ಅದು ಸಾಮಾನ್ಯದಲ್ಲ. ಅದು ಮಾದಾರ ಚಂದನ ರಗಳೆಯನ್ನು ಬರೆಯಬೇಕು ಅಂತ ಹೊರಟವನಿಗೆ ಅದಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅಥವಾ ಕೋಳೂರಿನ ಕೊಡಗೂಸಿನ ಬಗ್ಗೆ ಬರೀಬೇಕು ಅಂತ ಹೊರಟ್ರೆ ಈ ಸಾಮಾನ್ಯರೆನಿಸಿದಂಥವರನ್ನೂ ಪ್ರಧಾನವಾಗಿಟ್ಟುಕೊಂಡು ಅವರ ನಿಜವಾದ ಸಾಮರ್ಥ್ಯ, ಅವರ ಆ ನಿಜವಾದ ಆರಾಧನೆಯ ಪರಿ, ಇವುಗಳನ್ನೆಲ್ಲ ನಿಜವಾದ ಬದುಕು, ಇವುಗಳನ್ನೆಲ್ಲ ಪ್ರಧಾನವಾಗಿ ಅವನ ಕಾವ್ಯಗಳಲ್ಲಿ ಅರಳಿಸಲಿಕ್ಕೆ ಆರಂಭಿಸ್ತಾನೆ. ಹೀಗಾಗಿ ತನ್ನ ಬದುಕಿನುದ್ದಕ್ಕೂ ಶಿವಭಕ್ತರನ್ನೇ ಇಟ್ಟುಕೊಂಡು ರಗಳೆಗಳನ್ನು ಬರೆದ ಈತನ ಇಷ್ಟದೈವ ಹಂಪೆಯ ವಿರೂಪಾಕ್ಷ. ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿಯೇ ಅಲ್ಲಿಯೇ ಕುಳಿತು ಎಲ್ಲ ಶಿವಭಕ್ತರ ಈ ಕಥನಗಳನ್ನು ಕಟ್ಟಿಕೊಡ್ತಾ ಹೋಗ್ತಾನೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ. ಹಾಗಾಗಿ ಪ್ರಥಮ PUCಯಲ್ಲಿ ಓದುವ ವಿದ್ಯಾರ್ಥಿಗಳು ನೀವೇನಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹರಿಹರ ಪರಿಚಯ ಆಗಲೇಬೇಕು. ಯಾಕಂದರೆ ಈ ಪುಸ್ತಕವನ್ನು, ಕನ್ನಡ ಸಾಹಿತ್ಯವನ್ನು ಓದುವ ಪ್ರತಿಯೊಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಆರಂಭದ ಸಾಹಿತ್ಯದಿಂದ ಇಲ್ಲಿಯವರೆಗೆ ನಾವು ಹೊರತುಕೊಂಡು ಬರುವಾಗ ಹರಿಹರನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆತ ಒಂದು ಹೊಸ ಬಗೆಯ ಕಾವ್ಯ ರಚನೆ, ಅದು ರಗಳೆ ಎನ್ನುವ ಛಂದೋ ಕಾವ್ಯವೊಂದನ್ನು ಆರಂಭಿಸ್ತಾನೆ. ಇದು ಮಾತ್ರಾಗಣದ ಒಂದು ಛಂದೋಬಂಧ. ಈ ಮಾತ್ರಾಗಣದ ಛಂದೋಬಂಧ ರಗಳೆ ತಾನು ಹೇಳಬೇಕಾದಂಥದ್ದು ಅಂದರೆ ಸುಲಲಿತವಾಗಿ ಹೇಳ್ಕೊಂಡು ಹೋಗೋದು. ಆಗ ಚಂಪು ಕಾವ್ಯದ ಶೈಲಿಯನ್ನೇ ಇಟ್ಟುಕೊಂಡು ನೋಡೋದಾದರೆ, ನಾನು ಆಗ ಹೇಳಿದಾಗೆ ಮಹಾಕಾವ್ಯಗಳ ಆ ಬಂಧದಲ್ಲಿ ನಿಮಗೆ ಅಷ್ಟಾದಶ ವರ್ಣನೆಗಳು ಬರಬೇಕು, ನವರಸಗಳು ಬರಬೇಕು, ಇಂಥ ರೆಸ್ಟ್ರಿಕ್ಷನ್ಸ್ ಇತ್ತು. ಜೊತೆಗೆ ಸಂಸ್ಕೃತ ಭೂಯಿಷ್ಟವಾದ ಸಾಹಿತ್ಯವಾಗಿಬಿಟ್ಟಿತ್ತದು. ಎಲ್ಲೋ ಸಂಸ್ಕೃತದ ಪ್ರಾಕೃತದ ಪದಗಳೇ ತುಂಬಿರ್ತಿದ್ವು. ಜನಸಾಮಾನ್ಯರಿಗೆ ಇಂತಹ ಸಾಹಿತ್ಯ ಅನ್ನೋದು ತಲುಪಲಿಕ್ಕೆ ಬಹಳ ಕಷ್ಟವಾಗ್ತಾ ಇತ್ತು. ಹಾಗಾಗಿ ಜನಸಾಮಾನ್ಯರು ಓದಬೇಕು, ತಾನು ಹೇಳಬೇಕಾದ ಸಂಗತಿಗಳು ಬಹುದೊಡ್ಡ ಸಮುದಾಯಕ್ಕೆ ಅದು ತಲುಪಬೇಕು ಎನ್ನುವ ಆಶಯ ಒಂದಾಗಿತ್ತು. ಜೊತೆಗೆ ಜನರ ಬದುಕು, ಜನರ ಆಲೋಚನೆ, ಅವರ ರೀತಿ ನೀತಿಗಳು ಇವೆಲ್ಲವೂ ಬದಲಾಗಬೇಕು ಅನ್ನುವ ಆಶಯ ಇತ್ತು. ಹೀಗಾಗಿ ಒಬ್ಬ ಸಾಮಾನ್ಯ ಭಕ್ತನನ್ನು ಇಟ್ಟುಕೊಂಡು ಅವನನ್ನು ದೈವತ್ವಕ್ಕೆ ಕೊಂಡೊಯ್ಯುವ, ಅಸಾಧ್ಯ ಎನ್ನುವ ಆತ್ಮವಿಶ್ವಾಸವನ್ನು ಕಟ್ಟಿಕೊಡುವ ಪ್ರಯತ್ನವೊಂದನ್ನು ಯಾರು ಹರಿಹರ ತನ್ನ ರಗಳೆಗಳಲ್ಲಿ ಮಾಡ್ತಾನೆ. ಹೀಗಾಗಿ ಈತ ಗಿರಿಜಾ ಕಲ್ಯಾಣ ಅನ್ನುವಂಥ ಒಂದು ಕೃತಿ ಚಂಪುವಿನಲ್ಲಿ ಬರೆದ ನಂತರ ಮತ್ತೆ ಚಂಪುವಿನ ಕಡೆಗೆ ವಾಲಿಯೂ ನೋಡಲಿಲ್ಲ. ನೂರಾರು ರಗಳೆಗಳನ್ನು ಬರಿತಾನೆ, ಶತಕಗಳನ್ನು ಬರಿತಾನೆ. ನೋಡಿ, ಪಂಪಾಶತಕ ಬರಿತಾನೆ, ರಕ್ಷಾಶತಕ ಬರಿತಾನೆ, ಮುಡಿಗೆಯ ಅಷ್ಟಕ ಬರಿತಾನೆ. ಹೀಗೆ ಕಾವ್ಯ ಸಾಹಿತ್ಯದ ಬೇರೆ ಬೇರೆ ಆ ಪ್ರಕಾರಗಳಲ್ಲಿ ಕೂಡ ತನ್ನಂತ ತೊಡಗಿಸಿಕೊಂಡು ನಿಜವಾದ ಕವಿ, ನನಗೆ ಅಂಥ ಸಾಮರ್ಥ್ಯ ಇದೆ ಅನ್ನುವುದನ್ನು ಬಹಳ ಚೆನ್ನಾಗಿ ಹೇಳಿಕೊಡ್ತಾನೆ. ಒಂದು ಸಮುದಾಯಕ ಒಂದು ಬದುಕು ಅಂತ ಆದರೆ ಆ ಬದುಕಿನಲ್ಲಿ ಈ ಮೇಲು ಕೀಳು, ಈ ತರತಮ, ಇದು ಬೇಡ ಎನ್ನುವುದನ್ನು ಬಗೆದವು ನಾವು. ದೇವರಿಗೆ ಎಲ್ಲರೂ ಒಂದೇ, ಆಳು ಒಂದೇ, ಅರಸನೂ ಒಂದೇ, ಅವರೆಲ್ಲರೂ ಒಂದೇ ಆಗಿರಬೇಕಾದ್ರೆ ಇಲ್ಲಿ ಉಚ್ಚ ನೀಚ ಬಡವ ಬಲ್ಲಿದ ಇಂಥ ಭೇದಗಳು ಯಾಕೆ?
ಇವತ್ತು ಆಧುನಿಕ ಸಮಾಜವಾದರೂ ಇವತ್ತು ನಮ್ಗೆ ಕಾಡ್ತಾ ಇರುವಂಥದ್ದು ಆ ಪ್ರಶ್ನೆ. ಆದರೆ 12ನೇ ಶತಮಾನದ ಉತ್ತರಾರ್ಧ ಅಂದರೆ 1190 ಆಚೆಗೆ ಆತ ಬದುಕಿದ್ದವನು. ಆ ಕಾಲದಲ್ಲಿಯೇ ಆತ ಅದನ್ನು ಹೇಳಿಬಿಟ್ಟ. ಯಾಕೆ ಈ ಥರ ತಮ್ಮ ಬೆಸ್ಟ್ ಒಂದು ಒಳ್ಳೆಯ ನಿದರ್ಶನವಾಗಿ ಅವನ ರಗಳೆಗಳು ಇಲ್ಲ ದೇವರಿಗೆ ಈ ಮೇಲು ಕೇಳು ಎನ್ನುವಂಥ ಪ್ರಶ್ನೆ ಇಲ್ಲ, ಆಳು ಅರಸ ಎನ್ನುವಂಥ ಪ್ರಶ್ನೆ ಇಲ್ಲ. ಯಾರು ನಿಜವಾದ ಭಕ್ತನು, ನಿಜ ಭಕ್ತಿಗೆ ಭಗವಂತ ಒಲೈತಾನೆ ಅನ್ನೋದನ್ನು ತನ್ನ ರಗಳೆಗಳಲ್ಲಿ ಬಹಳ ಚೆನ್ನಾಗಿ ಕಟ್ಕೊಡ್ತಾ ಹೋಗ್ತಾನೆ. ಹಾಗಾದರೆ ಈ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಮುಖ್ಯವಾಗಿ ಈ ಹರಿಹರನ ಈ ರಗಳೆಗಳ ಮೂಲ ದ್ರವ್ಯವಾದ ಯಾವುದೋ ಅದು ಆ ಹರಭಕ್ತಿ ಇದೆಯಲ್ಲ, ಶಿವಭಕ್ತಿ ಇದೆಯಲ್ಲ, ಭಕ್ತಿಯ ಪರಾಕಾಷ್ಠೆ ಇದೆಯಲ್ಲ, ಭಕ್ತಿಯ ರೀತಿ ಇದೆಯಲ್ಲ, ಅದನ್ನು ನಾವು ನೋಡ್ಬೋದು. ನಿಮಗಿಲ್ಲಿ ಅಧ್ಯಯನಕ್ಕಿಟ್ಟಿರುವಂಥದ್ದು ದೇವನೊಲಿದನ ಕುಲವೇ ಸತ್ಕುಲಂ. ಅತ್ಯಂತ ಸರಳವಾದ ದಾಟಿಯಲ್ಲಿ, ರಗಳೆ ದಾಟಿಯಲ್ಲಿ ಇದನ್ನು ಹೆಣೆದುಕೊಂಡು ಹೋಗ್ತಾನೆ. ಬಹಳ ವಿಶೇಷವಾಗಿ ಒಂದು ಕಥೆಯನ್ನು ಓದಿಕೊಂಡು ಹೋದ ಹಾಗೆ. ನೀವೆಲ್ಲ ಹರಿಕೀರ್ತನೆಗಳನ್ನು ಕೇಳಿದರೆ, ಆ ಹರಿಕೀರ್ತನೆಗಳನ್ನು ಕೇಳಿದಾಗ ಹೇಗೆ ಆ ಕಥೆಗೊಂದು ಫ್ಲೋ ಇರ್ತದೋ ಆ ಫ್ಲೋದು ಇಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಅದು ಬಹಳ ಚೆನ್ನಾಗಿ ಕಾಣುತ್ತೆ. ನಾವು ನಿಧಾನಕ್ಕೆ ಅದನ್ನು ಓದಿಕೊಂಡು ಹೋಗೋಣ. ನೀವು ನಿಮ್ಮ ಪುಸ್ತಕಗಳನ್ನು ತೆರೆದಿಟ್ಕೊಳ್ಳಿ, ಕೈಯಲ್ಲೊಂದು ಪೆನ್ಸಿಲ್ ಇಟ್ಕೊಳ್ಳಿ, ಅಲ್ಲಿಯೇ ಕಠಿಣ ಪದಗಳಿಗೆ ಅರ್ಥಗಳನ್ನು ಬರೆದುಕೊಳ್ಳಿ, ನಾನು ಹೇಳಿದ ವಿಚಾರಗಳನ್ನು ಅಲ್ಲಿಯೇ ಸಣ್ಣಕ್ಕೆ ಟಿಪ್ಪಣಿ ಮಾಡಿಕೊಳ್ಳಿ. ಆವಾಗ ಈ ಕಾವ್ಯ ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಅಷ್ಟು ಮಾಡ್ತೀರಿ ಅಂತ ಭಾವಿಸ್ತಾ ನೇರವಾಗಿ ಆ ಭಾಗಕ್ಕೆ ಹೋಗೋಣ. ಮೊದಲಿಗೆ ಓದ್ತೇನೆ, ಕೇಳಿಸ್ಕೊಳ್ಳಿ, ಪುಸ್ತಕವನ್ನು ನೋಡಿ. ದೇವನೊಲಿದನ ಕುಲವೇ ಸತ್ಕುಲಂ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತ ವೃಜಕ್ಕೆ ನಿಜ ಸುಖ ನಿವಾಸವದು. ಬೆಳೆಯಿಲ್ಲದಿಳೆಯಿಲ್ಲ, ಬನವಿಲ್ಲದೂರಿಲ್ಲ, ನೆಳಲ ತಂಪಿಲ್ಲದಾರವೇ ಇಲ್ಲದೆಡೆಯಿಲ್ಲ. ಕಾವೇರಿ ಸೋಂಕಿದರ ಪಾಪವಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಹರಿದಳ ದೇಶದೊಳ್ ಹರಭಕ್ತಿರಸದಂತೆ, ಧರಣಿ ತಳಕ್ ಅಮೃತ ವಿಮಲ ವಾರಿದಿಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಪಂ ಭೂಮಿಪಂ, ಸಂತತಂ ಕರಿಕಾಲ ಚೋಳನೆಂಬಾ ನೃಪಂ. ಆ ಮೊದಲ 10 ಸಾಲುಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಹೇಳೋದಾದರೆ ಸರಳವಾಗಿದೆ, ಹಾಗಾಗಿ ಮತ್ತೊಮ್ಮೆ ಓದುವ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ನೀವು ಓದ್ಕೊಳ್ತೀರಿ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು. ಶ್ರೀ ಶಿವನ ಸಜ್ಜೆ ಎನಿಸುವ, ಸಜ್ಜೆ ಅಂದರೆ ನೆಲೆ, ಅಂದರೆ ಚೋಳ ದೇಶವು, ಆ ಚೋಳ ದೇಶ ಏನಿದೆ ಅದು ಶ್ರೀ ಶಿವನ ಸಜ್ಜೆ ಅಂದರೆ ನೆಲೆ. ಈ ಚೋಳ ದೇಶ ಎನ್ನುವುದು ಶಿವನ ನೆಲೆವೀಡಾಗಿದೆ ಎನ್ನುವುದನ್ನು ಆರಂಭದಲ್ಲಿ ಹೇಳ್ತಾನೆ. ಅಂದರೆ ಯಾವುದೋ ಒಂದು ಚೋಳ ದೇಶದ ಬಗೆಗೆ ಮಾತನಾಡ್ತಾ ಹೇಳ್ತಾನೆ. ಆ ಚೋಳ ದೇಶ ಎನ್ನುವುದು ಶಿವನಿಗೆ ಸಜ್ಜೆ ಎನಿಸಿದೆ, ನೆಲೆವೀಡಾಗಿದೆ. ಸಜ್ಜೆ ಅಂದರೆ ನೆಲೆ. ಶಿವನಿಗೆ ನೆಲೆಯಾಗಿರುವಂತಹ ಪ್ರದೇಶ, ಆ ನಾಡು ಅದ್ಯಾವುದು? ಚೋಳ ದೇಶ. ಅಲ್ಲಿ ಈಶ ಭಕ್ತ ವೃಜಕ್ಕೆ ನಿಜ ಸುಖ ನಿವಾಸವದು, ಅದು ಏನಾಗಿದೆ? ನಿಜದ ಸುಖ ನಿವಾಸ. ನಿಜವಾಗಿ ಅದು ಅವರಿಗೆ, ಯಾರಿಗೆ? ಶೀಶಭಕ್ತ ಅಂದರೆ ಶಿವಭಕ್ತ, ವೃಜ ಅಂದರೆ ಸಮೂಹ, ಶಿವಭಕ್ತರ ಗುಂಪಿಗೆ, ಶಿವಶರಣರ ಬಳಗಕ್ಕೆ ಯಾವುದು? ಚೋಳ ದೇಶ ಏನಿದೆ ಅದು ನಿಜವಾಗಿ ಸುಖದ ನಿವಾಸವಾಗಿದೆ, ಸುಖದ ಮನೆಯಾಗಿದೆ. ಯಾಕೆ ಹೇಳಿ, ಅದು ಶಿವನ ನೆಲೆವೀಡೆ ಅಲ್ವೇ. ಶಿವನ ನೆಲೆವೀಡಾಗಿರುವಾಗ ಆ ಪ್ರದೇಶ ಈಶರ ಶಿವನ ಭಕ್ತರ ಬಳಗಕ್ಕೆ ಅದು ಸುಖದ ನಿವಾಸವಾಗಿದೆ. ಇಂತಹ ಚೋಳ ದೇಶದಲ್ಲಿ ಬೆಳೆಯಿಲ್ಲದಿಳೆಯಿಲ್ಲ, ಬನವಿಲ್ಲದೂರಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಇಂತಹ ಚೋಳ ದೇಶದಲ್ಲಿ ಬೆಳೆ ಇಲ್ಲದ ಇಳೆಯೇ ಇಲ್ಲ. ಅಂದರೆ ಇಳೆ ಅಂದರೆ ನೆಲ, ಭೂಮಿ. ಬೆಳೆ ಬರದೇ ಇರುವ ಭೂಮಿ ಇಲ್ಲ, ಬಂಜರು ನೆಲವಿಲ್ಲವೇ ಇಲ್ಲ. ಬೆಳೆ ಇಲ್ಲದಿಳೆಯಿಲ್ಲ, ಬನವಿಲ್ಲದೂರಿಲ್ಲ. ಬನ ಅಂದರೆ ವನ, ವನವೇ ಇಲ್ಲದೆ, ಕಾಡೇ ಇಲ್ಲದೆ ಇರುವ ಊರೇ ಇಲ್ಲ. ಒಂದು ಊರು ಅಂತ ಹೇಳಿದ್ರೆ ಅರಣ್ಯವು, ಕಾಡು ಬಹಳ ಪ್ರಧಾನವಾಗ್ತಾ ಹೋಗುತ್ತೆ. ಒಂದು ಊರಿನಲ್ಲಿ ಬೆಳೆ ಬರಲೇಬೇಕು.
ಎಂಥ ಸಮೃದ್ಧವಾದಂಥ ಊರು ಅಂತ ಹೇಳಿದ್ರೆ ಬೆಳೆಯಿಲ್ಲದ ಇಳೆಯೇ ಇಲ್ಲ, ಬನವಿಲ್ಲದ ಊರೇ ಇಲ್ಲ. ಆ ಎರಡೂ ಬಹಳ ಪ್ರಮುಖ. ಅಂದರೆ ಬೆಳೆ ಬರದೇ ಇರುವಂತಹ ಭೂಮಿಯಲ್ಲಿಲ್ಲ, ಬನ ಇಲ್ಲದೇ ಇರುವಂತಹ ಊರುಗಳೇ ಅಲ್ಲಿಲ್ಲ. ನೆಳಲ ತಂಪಿಲ್ಲದ ಆರವೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ನೆಳಲ ತಂಪಿಲ್ಲದ ಆರವೇ. ನೋಡಿ, ನೆಳಲ ತಂಪೇ ಇರದೆ ಇರದ ಪ್ರದೇಶ ಇಲ್ಲ ಅಂದರೆ ಎಲ್ಲ ಕಡೆಗೂ ನೆಲೆ ಅನ್ನುವಂಥ ಯಾವುದು ನೆರಳಿದೆ, ಎಲ್ಲ ಕಡೆಗೂ ನೆರಳಿದೆ, ನೆರಳಿನ ತಂಪು ಎಲ್ಲ ಕಡೆಗಿದೆ. ನೋಡಿ, ಆರವೇ ಇಲ್ಲದೆಡೆ ಇಲ್ಲ. ಅರವೇ ಅಂದರೆ ಉದ್ಯಾನ. ಈ ಉದ್ಯಾನವೇ ಇಲ್ಲದೇ ಇರುವಂತಹ ಯಾವುದಿಲ್ಲ, ಎಡೆ ಇಲ್ಲ, ಜಾಗವೇ ಇಲ್ಲ. ಅಂದರೆ ಒಂದು ಸಮೃದ್ಧವಾದಂಥ ಪ್ರದೇಶ. ನೋಡಿ, ಬೆಳೆ ಬರದೇ ಇರುವಂತಹ ಭೂಮಿ ಇಲ್ಲ, ಬನ ಇಲ್ಲದೇ ಇರುವಂತಹ ಊರುಗಳಿಲ್ಲ, ನೆರಳೇ ಇಲ್ಲದೇ ಇರುವಂತಹ ಜಾಗವೇ ಇಲ್ಲ, ಉದ್ಯಾನವನ ಇಲ್ಲದೇ ಇರಂದರೆ ತಂಪನ ನೀಡದೇ ಇರುವಂತಹ ಪ್ರದೇಶವೇ ಇಲ್ಲಿಲ್ಲ. ಆ ಸದಾ ತಂಪೆರೆಯುವ ಉದ್ಯಾನವನಗಳು, ನೆರಳನ್ನು ನೀಡುತ್ತಾ ಇರುವಂತಹ ಉದ್ಯಾನವನಗಳು ಇಲ್ಲದೇ ಇರುವಂತಹ ಎಡೆಯೇ ಇಲ್ಲ, ಜಾಗವೇ ಇಲ್ಲ. ಇಂತಹ ನಾಡಿನಲ್ಲಿ, ದೇಶದಲ್ಲಿ ಕಾವೇರಿ ಸೋಂಕಿದರ ಪಾಪವಂಸೋವೇರಿ, ಓಹೋ ಕಾವೇರಿ ನದಿ ಹರಿದಿದ್ದಾಳೆ. ಇಂತಹ ನಾಡಿನಲ್ಲಿ ಕಾವೇರಿ ಹರಿದಿದ್ದಾಳೆ, ಆಕೆ ಸೋಂಕಿದರ ಸೋಕಿದರೆ ತಾಗಿದರೆ ಪಾಪಮಂ ಸೋವೇರಿ, ಪಾಪವು ಇಲ್ಲದಾಗುವುದು, ಸೋವೇರಿ ನಿವಾರಣೆಯಾಗುತ್ತೆ. ನಮ್ಮಲ್ಲೊಂದು ನಂಬಿಕೆ ಇದೆಯಲ್ಲ, ತೀರ್ಥಸ್ನಾನ ಅಂತ ನಾವಿವತ್ತು ಕರಿತೇವೆ, ಪವಿತ್ರವಾದ ನದಿಯಲ್ಲಿ ಮಿಂದಿದ್ದರೆ ನಮ್ಮ ಪಾಪಗಳೆಲ್ಲ ನಿವಾರಣೆಯಾಗುತ್ತೆ ಅಂತ ಹೇಳಿ ನಮ್ಮ ಪರಂಪರೆ, ನಮ್ಮ ಸನಾತನ ಪರಂಪರೆ ಹೇಳಿಕೊಂಡು ಬಂದ ಹಾಗೆ ಅದು ಗಂಗೆ ಇರ್ಬೋದು, ಅದು ಇಂತಹ ಕಾವೇರಿ ಇರ್ಬೋದು, ಅಥವಾ ಅನೇಕ ಇಂತಹ ನದಿಗಳ ಸಾಲು ಹೆಸರುಗಳನ್ನು ನಾವು ಕೊಡ್ಬೋದು. ಅಂದರೆ ಒಂದು ಪವಿತ್ರವಾದಂತಹ ತೀರ್ಥಸ್ನಾನ ಅಂತ ನಾವು ಮಾಡ್ತೇವೆ, ಎಲ್ಲೋ ಒಂದು ಕಡೆಗೆ ನಮ್ಮ ಪಾಪವನ್ನು ತೊಳೆದುಕೊಳ್ತೇವೆ ಅನ್ನುವಂಥ ನೆಲೆಯಲ್ಲಿ ಈ ನಾಡಿನಲ್ಲಿ ಹರಿದ ಕಾವೇರಿ ಏನಿದ್ದಾಳೆ, ಆ ಕಾವೇರಿಯ ನದಿ ನೀರು ಸೋಕಿದರೆ ಎಲ್ಲ ನಮ್ಮ ಪಾಪಗಳು ನಿವಾರಣೆಯಾಗುತ್ತಂತೆ. ಅಷ್ಟೇ ಅಲ್ಲ, ಈ ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಕಾವೇರಿ ಒಂದು ನದಿಯಾದರೆ ಇಲ್ಲಿ ಕಾವ ಏರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕಾಪಾಡುವವಳು ಅನ್ನು ಕೂಡ, ಅಂದರೆ ಸಕಲ ಸಸ್ಯಾಳಿಯನ್ನು ಕಾಪಾಡುವವಳು. ತಾನು ಹರಿದ ಪ್ರದೇಶಗಳಲ್ಲೆಲ್ಲ ಇರುವಂತಹ, ಬೆಳೆದು ನಿಂತಿರುವಂತಹ ಸಕಲ ಸಸ್ಯಾಳಿ ಅಂದರೆ ಸಸ್ಯವರ್ಗ, ಸಕಲ ಎಲ್ಲ ಬಗೆಯ ಸಸ್ಯವರ್ಗಗಳನ್ನು ಆಕೆ ಕಾಪಾಡ್ತಾಳಂತೆ. ಅಂದರೆ ಇಂತಹ ಚೋಳ ದೇಶದಲ್ಲಿ ಕಾವೇರಿ ನದಿ ಹರಿದಿದ್ದಾಳೆ. ಆ ಕಾವೇರಿ ನದಿಯ ಪವಿತ್ರವಾದ ತೀರ್ಥ ಜನರಿಗೆ ಸೋಕಿದರೆ ಸಾಕಂತೆ, ಅವರ ಪಾಪಗಳೆಲ್ಲ ನಿವಾರಣೆಯಾಗುತ್ತೆ. ಹೀಗೆ ತಾನು ಹರಿದು ಹೋದ ಎಡೆಯಲ್ಲೆಲ್ಲ ಅನೇಕ ಸಸ್ಯವರ್ಗಗಳನ್ನು ಆಕೆ ಪೋಷಿಸ್ತಾ ಇದ್ದಾಳಂತೆ. ಹೀಗೆ ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ, ಹರಿದಳ ದೇಶದಳು ಹರಭಕ್ತಿರಸದಂತೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಹರಿಹರ, ಅಂದರೆ ಹೇಗೆ ಹರಿದಿದ್ದಾಳೆ ಅಂದರೆ ಹರನ ಭಕ್ತಿಯ ರಸದ ಹಾಗೆ ಆ ಪ್ರದೇಶದಲ್ಲಿ, ಆ ದೇಶದಲ್ಲಿ ಹರಿದುಕೊಂಡು ಹೋಗಿದ್ದಾಳಂತೆ. ಅಂದರೆ ಹರಭಕ್ತಿಯ ರಸವೇ ನಾಡಿನೆಲ್ಲೆಡೆ ಹರಿದು ಹೋಗ್ತಾ ಇದೆ ಎನ್ನುವ ಹಾಗೆ ಕಾವೇರಿ ನದಿ ಆ ನಾಡಿನಲ್ಲಿ ಹರಿದಿರುವ ನಿದರ್ಶನವನ್ನು ಕೊಡ್ತಾರೆ. ಅಂತಹ ಪವಿತ್ರವಾದ ನದಿ ಆ ತನ್ನೊಳಗೆ ಹರಭಕ್ತಿಯನ್ನೇ ತುಂಬಿ ಹರಿತಾ ಇದ್ದಾಳೆ, ಜನಸಮುದಾಯಕ್ಕೆ ಬಿತ್ತಾ ಇದ್ದಾಳೆ ಎನ್ನುವುದನ್ನು ಸಾಂಕೇತಿಕವಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಹರಿದಳ ದೇಶದಳು ಹರಭಕ್ತಿರಸದಂತೆ, ಧರಣಿ ತಳಕ್ ಅಮೃತ ವಿಮಲವಾರಿದಿಯಂತೆ. ಈ ಧರಣಿ ಅಂದರೆ ಭೂಮಿ, ಈ ಭೂಮಿಯ ತಳಕ್ಕೆ ವಿಮಲವಾರಿದಿ ಅಮೃತದ ವಾರಿದಿಯೇ, ವಾರಿದಿ ಅಂತ ಹೇಳಿದ್ರೆ ಸಮುದ್ರ, ಇದು ಅಮೃತದ ಸಮುದ್ರವೇ, ಸಾಗರವೇ ಎನ್ನುವ ಹಾಗೆ ಈಕೆ ಹರಿದಿದ್ದಾಳಂತೆ. ನೋಡಿ ಕಾವೇರಿಯ ಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂದರೆ, ಚೋಳ ದೇಶದಲ್ಲಿ ಅಂದರೆ ಯಾವ ನಾಡು ಸಮೃದ್ಧವಾಗಿದೆಯೋ, ಯಾವ ನಾಡು ಶಿವನ ನೆಲೆವೀಡಾಗಿದೆಯೋ, ಯಾವ ನಾಡಿನಲ್ಲಿ ಈಶ ಅಂದರೆ ಶಿವಭಕ್ತರಿಗೆ ಅದು ಒಂದು ಸುಖದ ನಿವಾಸವಾಗಿದೆಯೋ, ಅಂತಹ ನಾಡಿನಲ್ಲಿ ಬೆಳೆ ಇಲ್ಲದ ಭೂಮಿಯೇ ಇಲ್ಲ, ಬನ ಇಲ್ಲದ ಊರೇ ಇಲ್ಲ,
ನೆಳಲ ತಂಪಿಲ್ಲದೆ ಇರುವಂತಹ ಉದ್ಯಾನವನಗಳು ಇಲ್ಲ, ಅಂತಹ ಎಡೆಗಳೇ ಇಲ್ಲ, ಅಂದರೆ ಸದಾ ತಂಪಾಗಿರುವಂಥದ್ದು. ಇಂತಹ ಪ್ರದೇಶದಲ್ಲಿ ಕಾವೇರಿ ಹರಿತಿದ್ದಾಳೆ. ಈ ಕಾವೇರಿ ಎಂತಹ ಪವಿತ್ರವಾದ ನದಿ, ಪವಿತ್ರವಾದ ಜಲ ಅಂತ ಹೇಳಿದ್ರೆ, ಆ ಕಾವೇರಿ ಸೋಕಿದರೆ ಸಾಕಂತೆ. ಏನಾಗುತ್ತೆ? ಕಾವೇರಿ ಸೋಕಿದರೆ ನಮ್ಮ ಪಾಪವೆಲ್ಲವೂ ಪರಿಹಾರವಾಗುತ್ತೆ. ಈ ಕಾವೇರಿ ತಾನು ಹರಿದುಕೊಂಡು ಹೋದೆಡೆಯಲ್ಲೆಲ್ಲ ಅದೆಷ್ಟೋ ಸಸ್ಯವರ್ಗವನ್ನು ಪೋಷಿಸಿದ್ದಾಳೆ, ಕಾಪಾಡಿದ್ದಾಳೆ. ಆ ಸಸ್ಯವರ್ಗಕ್ಕೆ ಏನಾಗಿದ್ದಾಳೆ? ಆಕೆ ಪೋಷಣೆಯನ್ನು ನೀಡಿದ್ದಾಳೆ. ಅಷ್ಟೇ ಅಲ್ಲ, ಆ ನಾಡಿನಲ್ಲಿ ಹರಿಯುವ ಈ ಕಾವೇರಿ ಆ ಹರಿಹರನ ಕಣ್ಣಿಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಹರಭಕ್ತಿಯ ರಸದ ಹಾಗೇನೆ, ಶಿವಭಕ್ತಿ ರಸದ ಹಾಗೇನೆ ಆಕೆ ಹರಿದುಕೊಂಡು ಹೋಗ್ತಾಳೆ. ಆದ್ದರಿಂದ ಈ ಕಾವೇರಿ ಈ ಧರಣಿ ತಳಕ್ಕೆ, ಈ ಭೂಮಿಗೆ, ಈ ನೆಲಕ್ಕೆ ಏನೋ ಅಮೃತದ ವಿಮಲವಾರಿದೆ ಅಂತಾನೆ. ಅಮೃತದ ಸಾಗರವೇ ಅಂದರೆ ಅಮೃತದ ಸಾಗರವೇ. ಅಮೃತದ ಸಾಂಕೇತಿಕತೆ ಏನು? ಸದಾ ಜೀವಂತವಾಗಿಡೋದಲ್ವೇ ನಮ್ಮನ್ನು, ಚಿರಂಜೀವಿತ್ವದ ಕಡೆ ಕೊಂಡು ಹೋದಲ್ವರೆ. ಹಾಗಾಗಿ ಈ ಪವಿತ್ರವಾದ ಜಲವು ನಮ್ಮನ್ನು ಚಿರಂಜೀವಿಯಾಗಿಸುವಂಥದ್ದು. ಇದು ಅಮೃತದ ಸಾಗರವಾಗಿದೆ, ವಿಮಲವಾರಿದೆ. ಎಷ್ಟು ಚಂದದ ಕಲ್ಪನೆ ಅಂತ ಹೇಳಿದ್ರೆ, ಹರನ ಭಕ್ತಿಯು ನಿಮ್ಮನ್ನು ಏನು ಮಾಡಿತು? ಆ ಹರನ ಭಕ್ತಿಯ ರಸ ನಿಮ್ಮನ್ನು ಏನು ಮಾಡಿತು? ಚಿರಂಜೀವಿತ್ವದ ಕಡೆಗೆ ಒಯ್ಕೊಂಡೊಯ್ಯುತ್ತೆ. ಎಷ್ಟು ಅದ್ಭುತವಾದಂಥ ಆಲೋಚನೆಯನ್ನು ಇಟ್ಕೊಂಡು, ಧರಣಿ ತಳಕ್ಕೆ ವಿಮಲವಾರಿದೆಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪ, ಇಂತಿರುವ ದೇಶವನ್ನು, ಇಂತಿರುವ ದೇಶ, ಈಗ ನಾನು ಹೇಳಿದ ಚೋಳ ದೇಶದ ವಿವರಣೆಗಳನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡ್ರೆ, ಇಷ್ಟು ಸಮೃದ್ಧವಾದಂತಹ ಶಿವನ ನೆಲೆವೀಡಾದಂತಹ ಈ ದೇಶವನ್ನು ಪಾಲಿಸುವವನು ಏನು? ಪಾಲಕ, ಪೋಷಿಸುವವನು, ಕಾಪಾಡುವವನು ಯಾರವನು? ಭೂಮಿಪ ಯಾರು? ಭೂಮಿಯ ಒಡೆಯ. ಭೂಮಿಪ ಯಾರು? ಭೂಮಿಯ ಒಡೆಯ ಅವನೇ. ಸಂತತಂ ಅಂದರೆ ಸತತ, ಸಂತತಂ ನಿರಂತರವಾಗಿ ಇದನ್ನು ಕಾಪಾಡ್ತಾ ಇರುವಂತಹ ಅದರ ಒಡೆ ಯಾರು? ಕರಿಕಾಳ ಚೋಳನೆಂಬ ನೃಪ. ಅವನ ಹೆಸರು ಕರಿಕಾಳ ಚೋಳ. ಕರಿಕಾಳ ಚೋಳ ಅಥವಾ ಕರಿಕಾಲ ಚೋಳ ಎನ್ನುವಂತಹ ನೃಪ ಅಂದರೆ ರಾಜ. ಅಂದರೆ ಸಮೃದ್ಧವಾದ ಚೋಳ ದೇಶವನ್ನು ಹೇಗೆ ಸಮೃದ್ಧವಾಗಿದೆ ಹೇಳಿದ್ದೇನೆ. ಇಂತಹ ದೇಶವನ್ನು ಹಲವು ಕಾಲಗಳಿಂದ ಪೋಷಿಸಿಕೊಂಡು ಬರ್ತಾ ಇರುವ ಒಡೆಯ ಯಾರು? ಭೂಮಿಪ ಯಾರು ಅಂತ ಹೇಳಿದ್ರೆ, ಅವನು ಕರಿಕಾಲ ಚೋಳ ಅನ್ನುವಂಥವನು. ಇಂಥ ದೇಶದಲ್ಲಿ ಏನಾಗಿದೆ ಮುಂದಕ್ಕೆ ಹೋಗೋಣ. ಆ ಚೋಳರಾಜನೊಪ್ಪುವ ರಾಜಧಾನಿಯೊಳು ವಾಚಾಮ ಗೋಚರವದೆನಿಸಿದ ಎನಿಸಿದಂಥವನಿಯೊಳು ಜಾತಿ ಮಾದಾರ ಚನ್ನನೆಂಬ ನಾಮಂ ತನಗೆ ಓತಿರ್ಪುದನ್ವರ್ಥಮಾಗಿ ಮೆರೆದುರ್ವರಿಗೆ ಇರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಸಾರ್ಧು ಶಿವಭಕ್ತಿಯಂಬಿರಿದಿಚ್ಚೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನೆಡೆಗೊಂಡನೊಲಿದಂದು ಕಂಪಣದ ಹುಲ್ಲ ಕಾಯಕವನೇ ಮರೆ ಮಾಡಿ ಹೆಂಪಿಂದೆ ಶಿವನನ್ ಅರ್ಚಿಸುತ್ತನಿಪ್ಪನೊಡಗೂಡಿ. ಮುಂದಿನ ಮತ್ತೆ 10 ಸಾಲುಗಳನ್ನು ನೋಡಿಕೊಳ್ಳ. ಇಂತಪ್ಪ ಚೋಳ ದೇಶವನ್ನು ಆಳ್ತಾ ಇರುವ ಕರಿಕಾಳ ಚೋಳನ ರಾಜಧಾನಿ, ಆ ಚೋಳ ರಾಜನೊಪ್ಪುವ ರಾಜಧಾನಿಯಲ್ಲಿ ಈ ಕರಿಕಾಳ ಚೋಳನು ಒಪ್ಪುವ ಅವನ ರಾಜಧಾನಿಯಲ್ಲಿ ಯಾರೋ ಒಬ್ಬ ಇದ್ದಾನೆ. ವಾಚಾಮಗೋಚರವದೆನಿಸಿದ ಅವನಿ ಅಂದರೆ ಭೂಮಿ ನೆಲ. ವಾಚಾಮಗೋಚರ ಅಂತ ಹೇಳಿದ್ರೆ ವಾಚಾಮಗೋಚರ ಅಂದರೆ ಮಾತಿಗೆ ನಿಲುಕದೇ ಇರುವಂಥದ್ದು ಅಂತ. ವಾಚಾಮಗೋಚರ ಅಂದರೆ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇರು, ಅದು ಎಷ್ಟು ಸಮೃದ್ಧವಾಗಿತ್ತು ಆ ರಾಜಧಾನಿ, ಅದು ಹೇಗಿತ್ತು ಅನ್ನುವುದನ್ನು ನೀವು ಪದದ ಅಥವಾ ಅಕ್ಷರಗಳಲ್ಲಿ, ಪದಗಳಲ್ಲಿ, ವಾಕ್ಯಗಳಲ್ಲಿ ಸೆರೆ ಹಿಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮಾತಿನ ಮೂಲಕ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಮೃದ್ಧ, ಅದನ್ನು ನೋಡಿಯೇ ಅನುಭವಿಸಬೇಕು ಅಂತಹ ಸಮೃದ್ಧವಾದಂತಹ ಯಾವುದಾಗಿತ್ತು ಆ ಪ್ರದೇಶ, ಆ ರಾಜಧಾನಿಯಾಗಿತ್ತು. ಚೋಳರಾಜನ ಆಳ್ತಾ ಇದ್ದ ರಾಜ್ಯದ ರಾಜಧಾನಿ, ಆ ಚೋಳ ದೇಶದ ರಾಜಧಾನಿ. ಅಂತಹ ಅವನಿಯಲ್ಲಿ, ಅಂತಹ ನೆಲದಲ್ಲಿ, ಜಾತಿಯಲ್ಲಿ ಮಾದರ ಜಾತಿಗೆ ಸೇರಿದ ಚನ್ನನೆಂಬ ಒಬ್ಬ ಹೆಸರಿನ ನಾಮ ಅಂದರೆ ಹೆಸರು ಒಬ್ಬ ಇದ್ದ. ಜಾತಿಯಲ್ಲಿ ಮಾದರ ಜಾತಿಗೆ ಸೇರಿದವನು. ಅರ್ಥ ಮಾಡಿಕೊಳ್ಬೇಕು, ನಾನು ಆಗ ಹೇಳಿದೆ ನಿಮಗೆ, ಹರಿಹರನಿಗೆ ಆಳು ಅರಸ ಎನ್ನುವ ಭೇದ ಇಲ್ಲದೆ
ನಿಜಭಕ್ತರಾದವರನ್ನೆಲ್ಲ ಚಿತ್ರಿಸ್ತಾನೆ ಹೋಗ್ತಾನೆ. ಭಕ್ತಿಗೆ ಆಳು ಅರಸ ಬಡವ ಬಲ್ಲಿದ ಎನ್ನುವಂತಹ ತರತಮ ಇಲ್ಲ ಎನ್ನುವುದನ್ನು ಹೇಳಲಿಕ್ಕೆ ಹೊರಡ್ತಾನೆ. ಹಾಗಾಗಿ ಜಾತಿಯಲ್ಲಿ ಮಾದರ ಜಾತಿಗೆ ಸೇರಿದ, ಆ ಕಾಲಕ್ಕೆ ಬಹಳ ಕೆಳಜಾತಿ ಅಂತ ಏನು ನಾವು ಹೇಳ್ತಾ ಇದ್ವಿ, ಆ ಮಾದರ ಜಾತಿ, ಆ ಜಾತಿಗೆ ಸೇರಿದ ಒಬ್ಬ ಚೆನ್ನ ಅನ್ನುವಂಥವನಿದ್ದಾನೆ. ಆದ್ದರಿಂದ ಅವನನ್ನು ಮಾದರ ಚೆನ್ನನೆಂಬ ಹೆಸರಿನ ಒಬ್ಬ ವ್ಯಕ್ತಿ ತನಗೆ ಓ ತಿರ್ಪುದನ್ಮರ್ಥಮಾಗಿ ಮೆರೆದುರುವರಿಗೆ ಉರ್ವ ಅಂತ ಹೇಳಿದ್ರೆ ಭೂಮಿಯಲ್ಲಿ ತನ್ನ ಹೆಸರಿಗೆ ಅಂದರೆ ಓ ತಿರ್ಪದನ್ವರ್ಥವಾಗಿ ಮೆರೆದ ಅಂದರೆ ಒಬ್ಬ ಭಕ್ತ ಅಂತ ಕರೆಸ್ಕೊಳ್ಬೇಕಾದ್ರೆ ಸುಮ್ಮ ಸುಮ್ಮನೆ ಆಗೋದಿಲ್ಲ. ಮಾದರ ಚೆನ್ನ ಒಬ್ಬ ಭಕ್ತ ಅಂತ ಹೇಳಿ ಕರೆಸ್ಕೊಳ್ಬೇಕಾದ್ರೆ ಆ ಭಕ್ತಿಗೆ ಅವನ ಬದುಕು ಅನ್ವರ್ಥವಾಗಿರಬೇಕು, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಅಂದರೆ ಇಲ್ಲಿ ಬದುಕ್ತಾ ಇದ್ದ ಮಾದರ ಚೆನ್ನ ಏನಿದ್ದಾನೆ ಅವನು ತಾನು ಬದುಕ್ತಾ ಇದ್ದಂತಹ ರೀತಿಗೆ ಅನ್ವರ್ಥವಾಗಿ ಅರ್ಥಕ್ಕೆ ಅನುಗುಣವಾಗಿ ಬದುಕ್ತಾ ಇದ್ದವನು ಆ ರೀತಿಯಲ್ಲಿ ಮೆರೆದಿದ್ದಾನೆ ಈ ಭೂಮಿಯಲ್ಲಿ. ಉರ್ವೆ ಅಂದರೆ ಭೂಮಿಯಲ್ಲಿ ಆತ ತಾನು ಹೇಗೆ ಬದುಕ್ತಾ ಇದ್ದಾನೆ ಅದಕ್ಕೆ ಅನುಗುಣ ಅಂದರೆ ಅವನೊಬ್ಬ ಭಕ್ತ ಅಂತ ಅವನನ್ನು ಕರೆಸ್ಕೊಳ್ಬೇಕಾದ್ರೆ ಆ ಭಕ್ತಿಗೆ ಅನುಗುಣವಾಗಿ ಅದರ ಅರ್ಥಕ್ಕೆ ಅನುಗುಣವಾಗಿ ಆತ ಏನು ಮಾಡಿದ್ದಾನೆ ಬದುಕಿದ್ದಾನೆ ಅಂದರೆ ಈ ಭೂಮಿಯಲ್ಲಿ. ಉರ್ವರೆ ಅಂದರೆ ಅಲ್ಲಿ ನೋಡಿ ಉರ್ವರೆಗೆ ಅಂತ ಹೇಳಿದ್ರೆ ಭೂಮಿಗೆ ಅಂತ ಅರ್ಥದಲ್ಲಿ ಈ ಭೂಮಿಯಲ್ಲಿ ಆ ರೀತಿಯಲ್ಲಿ ಆತ ಬದುಕಿದ್ದಾನೆ. ಹೀಗೆ ಇರ್ದು ಶಂಕರನ ಗುಪ್ತಾರಾಧನೆಗೆ ನೆಚ್ಚಿ ಹೇಗೆ ಬದುಕ್ತಾ ಇದ್ದಾನೆ, ಶಂಕರನ ಶಿವನ ಗುಪ್ತ ಆರಾಧನೆಯನ್ನೇ ನೆಚ್ಚಿಕೊಂಡು ಬದುಕ್ತಾ ಇದ್ದಾನೆ. ಈ ಗುಪ್ತ ಆರಾಧನೆ ಯಾಕಂದರೆ ಈ ವಚನಗಳನ್ನು ಮಾಡುವಾಗ ನಾನು ಹೇಳಿದೆ ಆರಾಧನೆಗೆ ವೈಭವೀಕರಣ ಯಾಕೆ ಬೇಕು, ಆರಾಧನೆಯಲ್ಲಿ ತೋರಿಕೆ ಯಾಕೆ ಬೇಕು, ಆರಾಧನೆಯಲ್ಲಿ ಆಡಂಬರ ಯಾಕೆ ಬೇಕು. ಶರಣರು ಹೇಳಲಿಕ್ಕೆ ಹೊರಟದ್ದು ಅದನ್ನೇ ಅಲ್ವೇ. ಅಂತರಂಗದಲ್ಲಿ ಭಕ್ತಿ ಇದ್ದರೆ ಸಾಕು, ಅದು ಪರಶಿವನನ್ನು ತಲುಪೇ ತಲುಪುತ್ತೆ. ನೀನು ಮಾಡುವ ಬೇರೆ ಬೇರೆ ರೀತಿ ನೀತಿಗಳು ವೈಭವದ ಆರಾಧನೆಯ ಬೇರೆ ಬೇರೆ ಪರಿಕರಗಳು ಮತ್ತೊಂದೋ ಮಗದೊಂದರಿಂದ ಅಲ್ಲ. ಶುದ್ಧವಾದ ಮನಸ್ಸಿನಿಂದ ಯಾರು ಆರಾಧಿಸ್ತಾರೋ ಅವರಿಗೆ ಭಗವಂತ ಒಲಿದೇ ಒಲಿತಾನೆ. ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಗುಪ್ತ ಭಕ್ತಿ ಅಂದರೆ ಅದು ಹೊರಗೆ ತೋರಿಸಲ್ಪಡುವ ಭಕ್ತಿಯಲ್ಲ, ಹೊರಗೆ ಕಾಣುವ ಭಕ್ತಿಯಲ್ಲ. ಒಳಗೆ ಜಾತಿಯಲ್ಲಿ ಮಾದರ ಜಾತಿಗೆ ಸೇರಿದ ಚೆನ್ನನೆನ್ನುವಂಥವನು ಗುಪ್ತ ಭಕ್ತಿಯನ್ನೇ ನೆಚ್ಚಿಕೊಂಡು ಬದುಕ್ತಾ ಇರುವಂಥವನು. ಅಂದರೆ ದಿನಾ ದೇವಸ್ಥಾನಕ್ಕೆ ಹೋಗ್ತಾನೆ, ದಿನಾ ಅರ್ಚನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಇತ್ಯಾದಿ 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 ಸಂಗತಿಗಳನ್ನು ಇಟ್ಕೊಂಡು ನಾವೇನು ಪೂಜೆ ಆರಾಧನೆ ಭಕ್ತಿ ಅಂತ ಏನು ಅದಕ್ಕೊಂದು ಬೇರೆ ಡೆಫಿನೇಷನ್ನೇ ಕೊಡ್ತಾ ಹೋಗ್ತೀವಿ. ಇಲ್ಲ, ಇದು ಗುಪ್ತ ಆರಾಧನೆ. ಭಗವಂತನ ಆರಾಧನೆಯನ್ನು ತನ್ನ ಮನಸ್ಸಿನ ಒಳಗೆ ಮಾಡುವಂಥದ್ದು ಶುದ್ಧವಾದ ಮನಸ್ಸಿನಿಂದ, ನಿರ್ಮಲವಾದಂತಹ ಮನಸ್ಸಿನಿಂದ ಮಾಡುವಂಥದ್ದು ಗುಪ್ತ ಭಕ್ತಿ. ಅಂದರೆ ಹೊರ ಜಗತ್ತಿಗೆ ಕಾಣದ ಭಕ್ತಿ, ಅದನ್ನೇ ನೆಚ್ಚಿಕೊಂಡು ಬದುಕ್ತಾ ಇದ್ದಾನೆ. ಎಲ್ಲಿ? ಈ ಚೋಳ ದೇಶದ ರಾಜ ಕರಿಕಾಲ ಚೋಳ ಒಪ್ಪಿದ ಆ ರಾಜಧಾನಿಯಲ್ಲಿ ಇರುವಂತಹ ಜಾತಿಯಲ್ಲಿ ಮಾದರ ಜಾತಿಗೆ ಸೇರಿದಂತಹ ಚೆನ್ನ ತನ್ನ ಬದುಕಿಗೆ ಅಥವಾ ಬದುಕಿನ ರೀತಿ ನೀತಿಗೆ ಅನ್ವರ್ಥವಾಗಿ ಬದುಕ್ತಾ ಇರುವ ಆತ ಶಿವನ ಗುಪ್ತಭಕ್ತಿಯನ್ನೇ ನೆಚ್ಚಿಕೊಂಡಿದ್ದಾನೆ ಎನ್ನುವುದನ್ನು ಹೇಳ್ತಾನೆ. ಹೀಗೆ ಸಾರ್ದು ಶಿವಭಕ್ತಿಯಂ ಸಾರ್ದು ಶಿವಭಕ್ತಿಯಂ ಬಿರಿದಿಚ್ಛೆಗೆ ಮೆಚ್ಚಿ ಆ ಗುಪ್ತಭಕ್ತಿಯಿಂದ ಸಾರಿದ ಸಾರ್ದ ಆ ಗುಪ್ತಭಕ್ತಿಯಿಂದ ಸಾರ್ದ ಆ ಶಿವಭಕ್ತಿಗೆ ಅವನು ಬಿರಿದ ಇಚ್ಛೆಗೆ ಮೆಚ್ಚಿದ್ದಾನೆ. ಅದರಿಂದ ಉಂಟಾದ ಸಂತೋಷ, ಒಂದೊಂದು ಬಗೆಯ ಸಂತೋಷ ಇದೆ, ಹೌದಲ್ವಾ? ಕೆಲವರಿಗೆ ಈ ರೀತಿಯ ಆರಾಧನೆಗಳನ್ನು ಮಾಡ್ತಾರೆ, ಮತ್ತು ಕೆಲವರು ಇನ್ನೊಂದು ಯಾವುದೋ ರೀತಿಯ ಆರಾಧನೆಗಳನ್ನು ಮಾಡ್ತಾರೆ, ಮತ್ತು ಕೆಲವರು ಯಾವ ಆರಾಧನೆಯ ಬೇರೆ ಬೇರೆ ಕ್ರಮಗಳನ್ನೇ ಅನುಸರಿಸದೆ ತಮ್ಮ ಪಾಡಿಗೆ ತಾವು ಆ ಭಕ್ತಿಯನ್ನು ಮಾಡ್ತಾರೆ. ಇಂಥವರಿಗೆ ಭಗವಂತ ಒಲಿಯುವಂಥದ್ದೇನಿದೆ ಅದು ಬೇರೆ ಬೇರೆ ನೆಲೆಯಲ್ಲೇ ಒಲಿತಾನೆ. ಇವನಿಗೆ ತಾನು ನೆಚ್ಚಿಕೊಂಡಂತಹ ಗುಪ್ತ ಭಕ್ತಿ ಏನಿದೆ ಆ ಗುಪ್ತ ಭಕ್ತಿಗೆ ನೆಚ್ಚಿಕೊಂಡಿದ್ದಾನೆ, ಆ ಗುಪ್ತ ಭಕ್ತಿಗೆ ಅವನ ಮನಸ್ಸು ಬಿರಿದಿದೆ, ಆ ಬಿರಿದ ಇಚ್ಛೆಗೆ ಮೆಚ್ಚಿಕೊಂಡಿದ್ದಾನೆ. ಅವನಿಗೆ ಅವನಿಂದ ಅಂದರೆ ತನ್ನ ಗುಪ್ತ ಭಕ್ತಿಯಿಂದ ಅವನು ಏನನ್ನ ಅನುಭವಿಸ್ತಿದ್ದಾನೋ ಏನನ್ನ ಆನಂದಿಸ್ತಾ ಇದ್ದಾನೋ ಅಂತಹ ಆನಂದಕ್ಕೆ ಆತ ಮೆಚ್ಚಿಕೊಂಡಿದ್ದಾನೆ. ಅದನ್ನು ಮೆಚ್ಚಿಕೊಂಡು ಆ ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂಬ ಯುಕ್ತಿಯಿಂದ ಶರಣರ ಬಗ್ಗೆ ಮಾತಾಡುವಾಗ ನಾನು ಮಾತು ಹೇಳಿದೆ ನಿಮಗೆ, ಕಾಯಕವೇ ಅವರಿಗೆ ಬಹಳ ಮುಖ್ಯವಾಗಿತ್ತು. ಕಾಯಕವನ್ನು ಬಿಟ್ಟು ಬದುಕು ಇರಲಿಲ್ಲ ಅಲ್ಲಿ. ಕಾಯಕದ ಮುಖೇನವೇ ಭಗವಂತನನ್ನು ಕಾಣೋದು ಉದ್ದೇಶವಾಗಿತ್ತು. ಮಾದರ ಚೆನ್ನನದ್ದು ಅಷ್ಟೇ, ಅವನೊಂದು ಕಾಯಕವನ್ನು ಹಿಡಿದಿದ್ದ.
ಗುಪ್ತ ಭಕ್ತಿ ಅವನೊಳಗಿತ್ತು. ಆ ಮೂಲಕ ಭಗವಂತನನ್ನ ಒಳಗಣ್ಣಿನಿಂದ ಕಾಣುವ, ಆರಾಧಿಸುವ, ಅದರಿಂದ ಒಂದು ಆನಂದವನ್ನು ಹೊಂದುವ ಆ ಬಗೆ ಅವನಲ್ಲಿ ನಡೆದೇ ಇತ್ತು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಕಂಡದ್ದೇನು ಅಂದರೆ ಕಾಯಕವನ್ನು ಬಿಡದ ಶರಣರ ಭಕ್ತಿ. ಹಾಗಾಗಿ ಹರಿಹರನಿಗೂ ಅಷ್ಟೇ, ಏನು ಆ ಶರಣರ ಎಲ್ಲರ ಬದುಕು ಯಾಕೆ ವಿಶೇಷವಾಗಿ ಕಾಣುತ್ತೆ ಅಂತ ಹೇಳಿದ್ರೆ, ಶಿವಭಕ್ತರ ಬದುಕು ಯಾಕೆ ವಿಶೇಷವಾಗಿ ಕಾಣುತ್ತೆ ಅಂತ ಹೇಳಿದ್ರೆ, ಲೌಕಿಕಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ, ಇಲ್ಲಿಯ ಬದುಕೇ ಬಹಳ ಮುಖ್ಯ, ತಾವು ಹಿಡಿದ ಕೆಲಸವನ್ನೇ ನಾವು ಪ್ರಧಾನವಾಗಿ ಇಟ್ಕೊಂಡು ಮಾಡಬೇಕು ಅಂತ. ಈತನು ಅಷ್ಟೇ, ಗುಪ್ತಾರಾಧನೆಯಿಂದ ಗುಪ್ತಾರಾಧನೆಯನ್ನು ನೆಚ್ಚಿಕೊಂಡಿದ್ದಾನೆ, ಮೆಚ್ಚಿಕೊಂಡಿದ್ದಾನೆ, ಅದರಿಂದ ಮನಸ್ಸು ಬಿರಿದಿದೆ, ಎಲ್ಲವೂ ಸರಿ. ಆದರೆ ಇವನ ಕಾಯಕ ಯಾವುದು ಅಂತ ಹೇಳಿದ್ರೆ, ಭಕ್ತ ಚೋಳನ ತುರಂಗ ಬದುಕಬೇಕು ಎನ್ನುವ ಯುಕ್ತಿಯಿಂದ. ಯುಕ್ತಿ ಅಂದರೆ ವಿವೇಕ, ಬುದ್ಧಿ. ಯಾರು ಕರಿಕಾಲ ಚೋಳ ಏನಿದ್ದಾನೆ ಅವನಿಗೆ ಒಂದು ತುರಗ ಅಂದರೆ, ತುರಗ ಅಂದರೆ ಕುದುರೆ, ತುರಂಗ ಅಂತ ಹೇಳ್ತಾರೆ ಕುದುರೆಗೆ. ಸೊ ಅದು ಬದುಕಬೇಕೆಂಬ ಯುಕ್ತಿಯಿಂದ ಈತ ಏನು ಮಾಡ್ತಿದ್ದಾನೆ, ಕಾಯಕವನ್ನು ಎಡೆಗೊಂಡ, ಕಾಯಕವನ್ನು ಮಾಡ್ತಿದ್ದಾನೆ. ಯಾವ ಕಾಯಕವನ್ನು ಒಲಿದು ಮಾಡ್ತಾ ಇದ್ದಾನೆ ಅಂದರೆ, ಕಂಪಣದ ಹುಲ್ಲ ಕಾಯಕ. ಕಂಪಣ ಅಂದರೆ ಮೇವು. ಯಾವುದು? ಆ ಕುದುರೆಗೆ ಮೇವು. ಮೇವು ಯಾವುದಿಲ್ಲಿ? ಹುಲ್ಲು. ಆ ಹುಲ್ಲನ್ನು ತಂದು ಕೊಡುವ, ಮೇವನ್ನು ಒದಗಿಸಿ ಕೊಡುವ ಯಾವ ಚೋಳನ ಆ ಕುದುರೆ ಬದುಕಬೇಕೆಂಬ ಯುಕ್ತಿಯಿಂದ ಅದಕ್ಕೆ ಮೇವನ್ನು ಒದಗಿಸುವ ಆ ಹುಲ್ಲ ಕಾಯಕವನ್ನೇ ಮಾಡ್ತಾ ಇದ್ದಾನೆ. ಹೀಗೆ ಹುಲ್ಲ ಕಾಯಕವನ್ನು ಮಾಡ್ತಾ ಇರುವಾಗ ಆ ಕಾಯಕವನ್ನು ಮರೆಮಾಡಿ ಮರೆಮಾಚಿ ಪೆಂಪಿಂದೆ ಅಂದರೆ ಪೆಂಪು ಹೆಂಪು ಹಿರಿಮೆಯಿಂದ ಹೆಮ್ಮೆಯಿಂದ ಶಿವನನ್ನು ಅರ್ಚಿಸುತ್ತಾನಿಪ್ಪ, ಶಿವನನ್ನು ಪೂಜಿಸ್ತಾ ಇದ್ದ, ಅರ್ಚಿಸುತ್ತಾನಿಪ್ಪ ಒಡಗೂಡಿ ಅಂದರೆ ಶಿವನನ್ನು ಅರ್ಚನೆ ಮಾಡ್ತಾ ಇದ್ದ, ಶಿವನನ್ನು ಪೂಜಿಸ್ತಾ ಇದ್ದ, ಆರಾಧಿಸ್ತಾ ಇದ್ದ. ಯಾವ ಕಂಪಣದ ಕಾಯಕವನ್ನು ಮರೆ ಮಾಡಿ ಶಿವನನ್ನು ಅರ್ಚಿಸ್ತಾ ಇದ್ದ, ಪೂಜಿಸ್ತಾ ಇದ್ದ. ನೋಡಿ, ಎರಡು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಿವಿ. ಒಂದು, ಶಿವನ ನೆಲೆವೇಡಾದ ಚೋಳ ದೇಶ ಎಷ್ಟು ಸಮೃದ್ಧವಾಗಿದೆ, ಅಲ್ಲಿ ಕಾವೇರಿ ಹೇಗೆ ಹರಿದಿದ್ದಾಳೆ, ಇಂಥ ದೇಶವನ್ನು ಆಳ್ತಾ ಇರುವಂತಹ ಕರಿಕಾಲ ಚೋಳ ಎಂಥವು, ಆ ಕರಿಕಾಲ ಚೋಳನನ್ನು ಮೆಚ್ಚಿಕೊಂಡಂತಹ ಆ ರಾಜಧಾನಿಯಲ್ಲಿ ಜಾತಿಯಲ್ಲಿ ಮಾದರ ಜಾತಿಗೆ ಸೇರಿದ ಚನ್ನ ಎಂತಹ ಭಕ್ತ, ತನ್ನ ಕಾಯಕವನ್ನೂ ಬಿಡದೆ ಗುಪ್ತ ಭಕ್ತಿಯನ್ನೇ ನೆಚ್ಚಿಕೊಂಡು ಬದುಕ್ತಾ ಇದ್ದಾನೆ. ಒಂದು ಕಡೆಗೆ ಚೋಳನ ತುರಗ ಬದುಕಬೇಕೆನ್ನುವ ಕಾರಣಕ್ಕೆ ಕಂಪಣದ ಆ ಮೇವಿನ ಕಾಯಕವನ್ನು ಮಾಡ್ತಾ ಇದ್ದರೆ, ಸ್ವಲ್ಪ ಮರೆಮಾಚಿ ಸ್ವಲ್ಪ ಅದನ್ನು ಮರೆ ಮಾಡಿ ಗುಪ್ತ ಭಕ್ತಿಯನ್ನು ಅಥವಾ ಶಿವನನ್ನು ಆರಾಧಿಸ್ತಾ ಅರ್ಚಿಸ್ತಾ ಇದ್ದ. ಯಾವ ರೀತಿಯಲ್ಲಿ ಅವನ ಗುಪ್ತ ಆರಾಧನೆ ಇತ್ತು, ಅವನ ಗುಪ್ತಾರಾಧನೆ ಪರಿ ಎಂಥದ್ದು, ಶಿವನಿಗೆ ಅದು ಮೆಚ್ಚುಗೆ ಆಗುತ್ತದೆಯೇ, ಇತ್ಯಾದಿ ಸಂಗತಿಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ನಾವು ನೋಡೋಣ. ಹಾಗಾದರೆ ಇವತ್ತಿನ ಈ ಪಾಠವನ್ನು, ಉಪನ್ಯಾಸವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ.